ಕೆಜಿಎಫ್ 1 ಹಾಗೆ ಕೆಜಿಎಫ್ 2 ಈ ಎರಡು ಪಾರ್ಟ್ ಗಳಲ್ಲಿ ಅಭಿನಯಿಸಿರುವಂತ ಕಾಮಿಡಿ ಆಕ್ಟರ್ ಗೋವಿಂದೇಗೌಡ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಹಾ ಸರ್ ನಮಸ್ಕಾರ ಮೇಡಂ ಸರ್ ಯಾ ಒಂದು ಕಡೆ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆ ಯಾವ ರೀತಿ ಸ್ವೀಕರಿಸ್ತಾರ ಜನ ಅನ್ನುವಂತ ಒಂದಷ್ಟು ಏನು ಭಯನೋ ಅಥವಾ ಒಂದು ಆತಂಕ ಇರುತ್ತೆ ಪ್ರತಿಯೊಬ್ಬ ಆಕ್ಟರ್ ಗೂ ಕೂಡ ಸೋ ಸಿನಿಮಾ ರಿಲೀಸ್ ಆಗಿದೆ ಭರ್ಜರಿ ಆದಂತ ರೆಸ್ಪಾನ್ಸ್ ಸಿಗ್ತಾ ಇದೆ ಅಭಿಮಾನಿಗಳ ಕಡೆಯಿಂದ ಏನು ಅನಿಸ್ತಾ ಇದೆ ಸರ್ ಫಸ್ಟ್ ರಿಯಾಕ್ಷನ್ ಸಿನಿಮಾ ಕುರಿತಾಗಿ ಅದು ಭಯ ಅನ್ನೋದಕ್ಕಿಂತ ಏನು ಮೇಡಂ ಇವಾಗ ಎಲ್ಲರಿಗೂ ಗೊತ್ತಿರಂಗೆ ಈ ದೇಶ ಅಲ್ಲ ಇಡೀ ಪ್ರಪಂಚದಲ್ಲಿ ಇರತಕ್ಕಂತ ಎಲ್ಲರಿಗೂ ನಿರೀಕ್ಷೆ ಇತ್ತು ಜಾಸ್ತಿ ಅದು ನಮಗೆ ನಮ್ಮ ನಮಗೆ ಗೊತ್ತಿತ್ತು ಆಕ್ಚುಲಿ ಇದು ನಮ್ಮ ಪ್ರಶಾಂತ್ ಸರ್ ನಿರೀಕ್ಷೆನ ಸುಳ್ಳು ಮಾಡಲ್ಲ ಅನ್ನೋದು ಅದು ಇವತ್ತು ಪ್ರೂವ್ ಆಯ್ತು ಮೇಡಂ ಅವರು ಯಾವುದೇ ನಿರೀಕ್ಷೆನ ಆಡಿಯನ್ಸ್ ಇಟ್ಟಿರತಕ್ಕಂತ ನಿರೀಕ್ಷೆನ ಸುಳ್ಳು ಮಾಡಲಿಲ್ಲ ಅವರು ಎಸ್ ಸರ್ ಅಭಿಮಾನಿಗಳ ಜೊತೆ ಸಿನಿಮಾ ನೋಡಿದ್ರಾ ಸರ್ ತಾವು ಇಲ್ಲ ನನಗೆ ಟಿಕೆಟ್ ಸಿಕ್ಕಿಲ್ಲ ನಾಳೆ ಹೋಗ್ತಾ ಇದೀನಿ ನಾಳೆ ಟಿಕೆಟ್ ಸಿಕ್ಕಿದೆ ನಿಮಗೆ ಟಿಕೆಟ್ ಸಿಗಲಿಲ್ವಾ ಓಕೆ ಓಕೆ ಅಂದ್ರೆ ನಾಳೆ ಅಭಿಮಾನಿಗಳ ಜೊತೆ ಸಿನಿಮಾ ನೋಡುವಂತ ಹೌದು ಹೌದು ಮೇಡಂ ಅದಕ್ಕೆ ಕಾಯ್ತಾ ಇದೀನಿ ಆಕ್ಚುಲಿ ಬೆಳಗ್ಗೆಯಿಂದ ನನಗೆ ಆಕ್ಚುಲಿ ಫೋನ್ ಗಳೆಲ್ಲ ನೋಡಿದವರೆಲ್ಲ ಬೆಳಗ್ಗೆಯಿಂದನೇ ಫೋನ್ ಮಾಡ್ತಾ ಇದ್ದಾರೆ ಓಕೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ ಸೋ ಆಮೇಲೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರೋದ್ರಿಂದ ಸಿನಿಮಾ ಸೋ ಆಗಿದೆ ಹೀಗಿದೆ ಅಂತ ಎಲ್ಲ ಎಕ್ಸೈಟ್ಮೆಂಟ್ ಅಲ್ಲಿ ಎಲ್ಲ ಕಥೆನೇ ಹೇಳಕ್ ಬರ್ತಿದ್ದಾರೆ ಬಟ್ ನನಗೆ ಏನು ಹೇಳ್ತೀನಿ ನಾನು ಸಿನಿಮಾ ನೋಡಬೇಕು ಥಿಯೇಟರ್ ಅಲ್ಲಿ ಯಾವ ಥಿಯೇಟರ್ ಗೆ ಹೋಗ್ತಾ ಇದ್ದೀರಾ ಸರ್ ನಾಳೆ ಸಿನಿಮಾಗೆ ಯಾವ ಥಿಯೇಟರ್ ಅಲ್ಲಿ ಸಿಗ್ತೀರಿ ನೀವು ಅಭಿಮಾನಿಗಳಿಗೆ ನಾಳೆ ಇಲ್ಲಿ ಆಕಾಶ್ ಸ್ಟುಡಿಯೋ ಅಂತ ಇದೆ ಮೇಡಂ ರಾಕ್ಲೈನ್ ಅಲ್ಲಿ ಹೋಗ್ತಾ ಇದ್ದೀನಿ ಓಕೆ ಓಕೆ ಎಸ್ ಒಂದ್ ಕಡೆ ನಿಮ್ಮ ಜೆಜೆ ಪಾತ್ರ ಎಷ್ಟು ಮಟ್ಟಿಗೆ ಜನಕ್ಕೆ ಇಷ್ಟ ಆಗೋಗಿತ್ತು ಅಂದ್ರೆ ಪಾರ್ಟ್ 1 ಅಲ್ಲಿ ಈಗ ಪಾರ್ಟ್ 2 ಅಲ್ಲೂ ಕೂಡ ಅದಕ್ಕಿಂತ ಆ ಒಂದು ಎಕ್ಸ್‌ಪೆಕ್ಟೇಷನ್ಸ್ ಏನಿದೆ ಅದನ್ನ ಡಬಲ್ ಮಾಡಿದಿರಾ ಅಂದ್ರೂ ಕೂಡ ತಪ್ಪಾಗಲ್ಲ ಸರ್ ಹೇಗಿತ್ತು ಸರ್ ಎಕ್ಸ್‌ಪೀರಿಯನ್ಸ್ ಹೇಳೋದಾದ್ರೆ ಏನು ಹೇಳ್ತೀರಿ ಹೌದು ಮೇಡಂ ಇದನ್ನ ನಾನು ನೆನೆಸ್ಕೊಳ್ಳಬೇಕು ಆಕ್ಚುಲಿ ಪಾರ್ಟ್ 1 ಅಲ್ಲಿ ಫಸ್ಟ್ ನೋಡಿದಾಗ ಎಸ್ ಸರ್ ಹೇಳಿದ್ರು ನನಗೆ ಸಿನಿಮಾ ರಿಲೀಸ್ ಆಗಕ್ಕೆ ಬಿಫೋರ್ ಎಸ್ ಸರ್ ಒಂದು ಮಾತು ಹೇಳಿದ್ರು ಏ ಜಿಜಿ ನಿನ್ನ ಕ್ಯಾರೆಕ್ಟರ್ ಖಂಡಿತ ಕ್ಲಿಕ್ ಆಗುತ್ತೆ ನೋಡು ಜನಗಳಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿದ್ರು ಅದೇ ತರ ಕ್ಲಿಕ್ ಆಯ್ತು ಪಾರ್ಟ್ 1 ಅಲ್ಲಿ ಎರಡು ಭಾಗ ರಿಲೀಸ್ ಆಗಕ್ಕೆ ಮುಂಚೆನೂ ಒಂದ್ಸಲ ಡಬ್ಬಿಂಗ್ ಅಲ್ಲಿ ಸಿಕ್ಕಾಗ ಡೈರೆಕ್ಟರ್ ಸರ್ ಮತ್ತೆ ಯಶ್ ಸರ್ ಅದೇ ಮಾತು ಹೇಳಿದ್ರು ಇದೇ ಮಾತು ಇದೆಲ್ಲ ಇಂಪ್ಯಾಕ್ಟ್ ಚೆನ್ನಾಗಿರುತ್ತೆ ಫಸ್ಟಿಂದಕ್ಕಿಂತ ಅಂತ ಹೇಳ್ಬಿಟ್ಟು ಹೇಳಿದ್ರು ಸೊ ಅದೇ ತರ ಇವಾಗ ಇಂಪ್ಯಾಕ್ಟ್ ಆಡಿಯನ್ಸ್ ಗೆ ಆಗ್ತಾ ಇದೆ ಸೊ ಅವರು ಕೇಳ್ತಾ ಇದ್ರೆ ಅವ್ರು ಹೇಳಿದ ಮಾತು ನನಗೆ ಪದೇ ಪದೇ ಈಗ ಹೇಳಿದ್ರು ಅನ್ನೋ ತರ ನೆನಪಾಗುತ್ತೆ ಮೇಡಮ್ ಅದು ಕ್ರೆಡಿಟ್ ಗೋಸ್ ಟು ಆಲ್ ಎಲ್ಲ ಡೈರೆಕ್ಟರ್ ಮೇಡಮ್ ಅವರು ಮಾಡಿಸಿದ್ರು ಸರ್ ಇನ್ನೊಂದು ಕಡೆ ಏನು ಕೆಜಿಎಫ್ 1 ಬಂದಾಗ್ಲೂ ಕೂಡ ಪಾರ್ಟ್ 2 ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಜನ ಕೆಜಿಎಫ್ ಅನ್ನೋ ಸಿನಿಮಾ ಇದೆ ಬಟ್ ಇಷ್ಟು ದೊಡ್ಡ ರೀತಿಯಲ್ಲಿ ಸಿನಿಮಾ ಯಶಸ್ಸನ್ನ ಕಾಣುತ್ತೆ ಅಂತ ಜನ ಸಿನಿಮಾ ನೋಡೋವರೆಗೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ಲಿಲ್ಲ ಬಟ್ ಯಾವಾಗ ಸಿನಿಮಾಗೆ ಎಂಟ್ರಿ ಆದ್ರೂ ಆಗ ಜನಕ್ಕೊಂದು ಕ್ರೇಜ್ ಕ್ರಿಯೇಟ್ ಆಯ್ತು ಅಂದ್ರೆ ತಪ್ಪಾಗಲ್ಲ ಸೊ ಅದೇ ರೀತಿಯಾಗಿ ಕೆಜಿಎಫ್ ಚಾಪ್ಟರ್ 2 ನೋಡಿದವ್ರಿಗೆ ಚಾಪ್ಟರ್ 3 ಬರುತ್ತೇನೋ ಅನ್ನುವಷ್ಟು ಮಟ್ಟಕ್ಕೆ ಜನಕ್ಕೆ ಮತ್ತೊಂದಷ್ಟು ನಿರೀಕ್ಷೆಗಳಿದೆ ಏನ್ ಹೇಳ್ತೀರಿ ಚಿತ್ರತಂಡದ ಭಾಗವಾಗಿರೋದ್ರಿಂದ ತಾವು ಕೂಡ ಹೌದು ಮೇಡಮ್ ಅದು ಆಕ್ಚುಲಿ ಫಸ್ಟ್ ಪಾರ್ಟ್ ಮಾಡಿದಾಗ ಇಡೀ ತಂಡನು ಅನ್ಕೊಂಡಿರ್ಲಿಲ್ಲ ಯಾಕಂದ್ರೆ ಕನ್ನಡ ಸಿನಿಮಾ ಅಂತ ಮಾಡಿದ್ದದು ಹೌದು ಸೊ ಅದು ನಿರೀಕ್ಷೆಯನ್ನು ಮೀರಿ ಇಡೀ ದೇಶದ ಲೆವೆಲ್ ಗೆ ಮತ್ತೆ ಪ್ರಪಂಚದಾದ್ಯಂತ ಅದು ಸಕ್ಸಸ್ ಕಾಣ್ತು ಸೊ ಈಗ ಇಡೀ ತಂಡ ಪ್ಲಾನ್ ಮಾಡ್ಕೊಂಡು ಪ್ಯಾನ್ ಇಂಡಿಯಾನೇ ಮಾಡ್ಬೇಕು ಅಂತ ಮಾಡಿದಾಗ ಸೊ ಆಟೋಮೆಟಿಕ್ ನಮ್ಗೆ ಯಾವ ತರ ಎಕ್ಸ್ಪೆಕ್ಟೇಷನ್ ಇರುತ್ತೋ ಜನಗಳು ಅದನ್ನ ಮೀರಿ ಮಾಡ್ಲೇಬೇಕು ಅನ್ನೋ ಚಾಲೆಂಜ್ ಮೇಲೆ ಮಾಡಿದ್ದಾರೆ ಮತ್ತೆ ಅದೇ ತರ ಕೆಲಸ ಮಾಡಿದ್ದಾರೆ ಸಹಜವಾಗಿ ಆ ನಿರೀಕ್ಷೆಯನ್ನ ತಂಡ ಹುಸಿ ಮಾಡಂಗಿಲ್ವಲ್ಲ ಸೊ ಆಗ ಪ್ರಯತ್ನ ಹಾಕಿ ಮಾಡಿರೋದ್ರಿಂದ ಸೊ ಇದು ಆಡಿಯನ್ಸ್ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ರಲ್ಲ ಥಿಯೇಟರ್ ಗೆ ಅದನ್ನ ಮೀರಿ ಅವ್ರಿಗೆ ಖುಷಿ ಕೊಡ್ತಾ ಇದೆ ಅದನ್ನ ಮೀರಿ ಎಂಜಾಯ್ ಮಾಡ್ತಾ ಇದಾರೆ ಸೊ ಹಂಗಾಗಿ ಅಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನೋಡ್ತಾ ಇರುವಾಗ ಜೊತೆಗೆ ಲಾಸ್ಟ್ ಅಲ್ಲಿ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ ಡೈರೆಕ್ಟರು ಅದೇನೇ ನೆಕ್ಸ್ಟ್ ಪಾರ್ಟ್ ಬರುತ್ತೋ ಇಲ್ವಾ ಅನ್ನೋದು ಅದೇ ಅದೇ ಆ ಟ್ವಿಸ್ಟ್ ಗೆನೆ ಅಭಿಮಾನಿಗಳು ಅನ್ಕೋತಿದ್ದಾರೆ ಪಾರ್ಟ್ 3 ಇದೆಯೇನೋ ಅಥವಾ ಬರಲೇಬೇಕು ಕಾಂಬಿನೇಷನ್ ಅಲ್ಲಿ ಯಶ್ ಹಾಗೆ ಪ್ರಶಾಂತ್ ನೀಲ್ ಅವರ ಕಾಂಬಿನೇಷನ್ ಅಲ್ಲಿ ಚಾಪ್ಟರ್ 3 ಬಂದ್ರು ಕೂಡ ನಮ್ಗೆ ಇನ್ನೊಂದ್ ರೀತಿಯಾದಂತಹ ಹಬ್ಬ ಅಂತ ಹೇಳ್ತಿದ್ದಾರೆ ಪ್ರೇಕ್ಷಕ ಪ್ರಭುಗಳು ಏನ್ ಹೇಳ್ತೀರಿ ಏನಾದ್ರೂ ಸುಳಿವು ಬಿಟ್ಕೊಡ್ಬೋದಾ ಮಾತುಕತೆ ನಡೆದಿದ್ಯಾ ಚಾಪ್ಟರ್ 3 ಎಕ್ಸ್ಪೆಕ್ಟ್ ಮಾಡ್ಬೋದಾ ಜನ ಅಲ್ಲ ಮೇಡಮ್ ಇವಾಗ ಸಿನಿಮಾ ನೋಡೋ ಪ್ರಕಾರ ಅದು ಆ ಲೀಡ್ ಕೊಟ್ಟು ಬಿಟ್ಟಿದ್ದಾರೆ ಚಾಪ್ಟರ್ 3 ಅಂತ ಹೇಳ್ಬಿಟ್ಟು ಬಟ್ ನಮಗೆ ಈ ತಂಡಕ್ಕೆ ಗೊತ್ತದು ಡೈರೆಕ್ಟರ್ ಗೊತ್ತು ಮತ್ತೆ ಹೀರೋಸ್ ಗೊತ್ತು ಇರುತ್ತಾ ಇಲ್ವಾ ಅನ್ನೋದು ಬಟ್ ಈಗ ಏನಾಗಿದೆ ಪರಿಸ್ಥಿತಿ ನೋಡ್ತಾ ಇದ್ರೆ ಈಗ ಆಡಿಯನ್ಸ್ ಬಿಡ್ತಾ ಇಲ್ವೇನೋ ಅನ್ನೋ ತರ ಆಗಿದೆ ನಮ್ಗೆ ಚಾಪ್ಟರ್ 3 ಬೇಕು ಚಾಪ್ಟರ್ 3 ಬೇಕು ಅನ್ನೋ ತರ ಬೆಳಗ್ಗೆಯಿಂದ
ಸೊ ನೋಡಿ ಬಂದಿರೋರು ಹೊರಗಡೆ ಬಂದಿರೋರೆಲ್ಲ ಅದನ್ನೇ ಕೇಳ್ತಾ ಇದಾರೆ. ಸೊ ನೋಡ್ಬೇಕು ಮೇಡಮ್ ಹೇಗಾಗುತ್ತೆ ಅಂತ. ಎಸ್ ಎಸ್ ಸರ್, ಮತ್ತೊಂದು ಕಡೆ ಚಿತ್ರದ ಭಾಗ ಆಗಿದ್ದೀರಿ ಅಂದ್ರೆ ಕಳೆದ 2.5 ವರ್ಷಗಳಿಂದಲೂ ಕೂಡ KGF ಚಾಪ್ಟರ್ 2 ಅವಾಗ ಬರುತ್ತೆ ಇವಾಗ ಬರುತ್ತೆ ಬಂದ ಕೂಡಲೇ ಯಾವ ರೀತಿಯಾಗಿರುತ್ತೆ ಸಿನಿಮಾ ಅನ್ನುವಂತಹ ನಿರೀಕ್ಷೆ ಅಭಿಮಾನಿಗಳಿಗಿತ್ತು. ಫೈನಲಿ KGF 2 ತೆರೆ ಮೇಲೆ ಬಂದಿದೆ. ಆ ಅಭಿಮಾನಿಗಳ ಒಂದು ಶಿಳ್ಳೆ ಚಪ್ಪಾಳೆ ನೋಡ್ತಾ ಇದ್ರೆ ಎಷ್ಟರ ಮಟ್ಟಿಗೆ ಒಂದು ಜೀವನಕ್ಕೆ ಏನು ಲ್ಯಾಂಡ್ ಮಾರ್ಕ್ ಆಗುವಂತಹ ಸಿನಿಮಾ ಅನ್ಸುತ್ತೆ ಸರ್, ಪ್ರತಿಯೊಬ್ಬರಿಗೂ ಕೂಡ ಸಿನಿಮಾದಲ್ಲಿ ಅಭಿನಯಿಸಿರೋ ಪ್ರತಿಯೊಬ್ಬರಿಗೂ ಸಹ. ಹೌದು ಮೇಡಮ್, ಏನ್ ಹೇಳ್ತೀರಾ ಸರ್ ಇದಕ್ಕೆ ತಾವು? ಹೌದು ಮೇಡಮ್, ಯಾಕಂದ್ರೆ ಪ್ರತಿಯೊಬ್ಬ ಕಲಾವಿದನಿಗೂ ಇರುತ್ತೆ ಒಂದು ದೊಡ್ಡ ಸಿನಿಮಾದಲ್ಲಿ ಮಾಡ್ಬೇಕು ಅಂತ. ಅದು ನನ್ನ ಭಾಗ್ಯ, ನನಗೆ ಕ್ಯಾರೆಕ್ಟರ್ ಸಿಕ್ಕಿದ್ದು ಅಂತ, ಮತ್ತೆ ಒಂದು ದೊಡ್ಡ ಟೀಮ್ ಅಲ್ಲಿ ನನಗೆ ಸಿಕ್ಕಿದ್ದು ಒಂದು ಭಾಗ್ಯ. ಅದು ಡೈರೆಕ್ಟರ್ ವರ್ಕಿಂಗ್ ಸ್ಟೈಲ್ ಇರ್ಬೋದು, ಆಮೇಲೆ ಆರ್ಟಿಸ್ಟ್ಗಳು ಎಲ್ಲ ದೈತ್ಯ ನಟರು ಇರೋದಲ್ಲಿ, ಭಾರತೀಯ ಚಿತ್ರರಂಗದ ದೈತ್ಯ ಇದಾರೆ ಎಲ್ಲರೂ. ಪ್ರಕಾಶ್ ರಾಜ್ ಸರ್ ಇರ್ಬೋದು, ಸಂಜಯ್ ದತ್ ಸರ್ ಇರ್ಬೋದು, ರವೀಂದ್ರ ಟಂಡನ್ ಮೇಡಮ್ ಇರ್ಬೋದು, ಹೀಗೆ ಮಾಳವಿಕೆ ಮೇಡಮ್ ಎಲ್ಲರೂ, ಮತ್ತೆ ನಮ್ಮ ಡೈರೆಕ್ಟರ್ ನಾಗಭರಣ ಸರ್ ಇದಾರೆ, ಅವ್ರ ಜೊತೆಗಳಿಗೆಲ್ಲ ಮಾಡಿದ್ದೀನಿ ನಾನು. ಸೊ ಅದೊಂದು ನನ್ನ ಭಾಗ್ಯ. ಎಲ್ಲರೂ ಅನ್ಕೋತಾರೆ ದೊಡ್ಡ ಸಿನಿಮಾದಲ್ಲಿ ಮಾಡ್ಬೇಕು, ದೊಡ್ಡ ಸಿನಿಮಾ ಮಾಡ್ಬೇಕು, ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಸಿಗಬೇಕು ಅಂತ ಎಲ್ಲರೂ ಅನ್ಕೋತಾರೆ. ಸೊ ಅದು ಕೆಲವೇ ಕೆಲವರಿಗೆ ಸಿಗುತ್ತೆ, ಆ ಅಂತ ಕೆಲವರಲ್ಲಿ ನಾನೊಬ್ಬ ಆಗಿದ್ದೀನಲ್ಲ ಅಂತ ನನಗೆ ಬಹಳ ಖುಷಿ ಆಗುತ್ತೆ ಮೇಡಮ್, ಬಹಳ ಹೆಮ್ಮೆ ಅನ್ಸುತ್ತೆ ನನಗೆ. ಇದು ಯಾವತ್ತು ನನಗೆ ಟ್ರೇಡ್ ಮಾರ್ಕ್ ಆಕ್ಚುಲಿ. ನನಗೆ ಇವಾಗ ಹೋದ ಕಡೆ ಎಲ್ಲರೇ KGF GG ಅಂತ ಕರೀತಾರೆ, ಅದು ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಸೊ ಅದು ಹೇಳ್ಕೊಳಕ್ ಆಗದಿರತಕ್ಕಂತ ಒಂದು ಫೀಲ್ ಅದು. ಓಕೆ ಓಕೆ, ಈ ಚಿತ್ರದ ಯಶಸ್ಸು ಹೆಂಗೆ ಅಂದ್ರೆ ಸರ್, 365 ದಿನವೂ ಕೂಡ ಸಿನಿಮಾ ಯಶಸ್ಸನ್ನ ಕಾಣಲಿ, ಏನು 100 ಕೋಟಿಯ 1000 ಕೋಟಿ ಕ್ಲಬ್ ಸೇರ್ಲಿ ಅನ್ನೋದು ನಾವು ಕನ್ನಡಿಗರಾಗಿದ್ಕೊಂಡು ನಮ್ಮ ಆಶಯ ಕೂಡ. ಹೌದು, ಸೊ ಮುಂದಿನ ದಿನಗಳಲ್ಲಿ ಚಾಪ್ಟರ್ 3 ಬರುತ್ತಾ ಅನ್ನೋದನ್ನ ಕೂಡ ವೇಟ್ ಮಾಡ್ತಿದ್ದೀವಿ. ಎಕ್ಸ್ಪೆಕ್ಟೇಷನ್ಸ್ಗೆ ಆದಷ್ಟು ಬೇಗ ಚಿತ್ರತಂಡ ಬ್ರೇಕ್ ಹಾಕುತ್ತೆ ಅನ್ನೋ ಕುತೂಹಲದಲ್ಲಿ ಪ್ರತಿಯೊಬ್ಬರು ಕೂಡ ಕಾಯ್ತಿದ್ದೀವಿ ಸರ್. ಧನ್ಯವಾದಗಳು ನಮ್ಮ ಜೊತೆ ಇಷ್ಟೊತ್ತರೆಗೂ ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರಿ.